ಮತ್ತೇನು ಡಿಸ್ಕಸ್ ಮಾಡಿದ್ವಿ ನಾವು ಫಸ್ಟ್ ಪಿರಿಯಡ್ನಾಗ ಎಷ್ಟು ಎಲಿಮೆಂಟ್ಸ್ ಫಸ್ಟ್ ಪಿರಿಯಡ್ನಾಗ ಎಷ್ಟು ಎಲಿಮೆಂಟ್ಸ್ ಸೆಕೆಂಡ್ ಥರ್ಡ್ ಫೋರ್ತ್ ಸೆವೆಂತ್ ಫಿಫ್ತ್ ಫಿಫ್ತ್ ಈಸ್ 18 ಸಿಕ್ಸ್ತ್ ಈಸ್ 32 ಹೌದಲ್ಲ ಹಾಂ ಆಮೇಲೆ ಆ ಪಿರಿಯಡ್ ಒಳಗೆ ಯಾವ್ಯಾವ ಶೆಲ್ಲು ಯಾವ್ಯಾವ ಸಬ್ ಶೆಲ್ಲು ತುಂಬ್ತಾವಂತ ಬರ್ದಿದ್ವಿ ಒಂದನೇ ಪಿರಿಯಡ್ನಾಗ ಯಾವ ತುಂಬ್ತಾವ ಒನ್ ಎಸ್ ಸೆಕೆಂಡ್ ಪಿರಿಯಡ್ನಾಗ ಟೂ ಎಸ್ ಟೂ ಪಿ ಹೌದಲ್ಲ ಹಾಂ ಇದನ್ನ ಡಿಸ್ಕಸ್ ಮಾಡಿದ್ವಿ ಓಕೆ ಈಗ ಎಸ್ ಬ್ಲಾಕ್ ಬಗ್ಗೆ ಸ್ವಲ್ಪ ಡಿಸ್ಕಷನ್ ಆಗೈತಿ ಪಿ ಬ್ಲಾಕ್ ಬಗ್ಗೆ ಡಿಸ್ಕಷನ್ ಆಗೈತಿ ಈಗ ಸ್ವಲ್ಪ ಡಿ ಬ್ಲಾಕ್ ಬಗ್ಗೆ ಇವತ್ತು ಡಿಸ್ಕಷನ್ ಮಾಡಬೇಕು ಆಮೇಲೆ ನಾನು ಏನೇನು ಹೇಳಿದ್ದೆ ನಿಮ್ಗೆ ಆ ಎಲಿಮೆಂಟ್ದ ಅಟೋಮಿಕ್ ನಂಬರ್ ಹೇಳಿದ್ರೆ ಯು ಶುಡ್ ಬಿ ಏಬಲ್ಡ್ ಅಲ್ಲ ಯು ಶುಡ್ ಬಿ ಏಬಲ್ ಟು ಟೆಲ್ ದ ಗ್ರೂಪ್ ನಂಬರ್ ಪಿರಿಯಡ್ ನಂಬರ್ ಆ್ಯಂಡ್ ದ ಬ್ಲಾಕ್ ವಿಚ್ ಇಟ್ ಬಿಲಾಂಗ್ಸ್ ಟು ಇವನ್ನ ನಾವು ಡಿಸ್ಕಸ್ ಮಾಡೋಣ ಅಂತೀವಿ ಅದಕ್ಕೆ ನಾವು ಸ್ವಲ್ಪ ಡಿ ಬ್ಲಾಕ್ ಬಗ್ಗೆ ಡಿಸ್ಕಷನ್ ಮಾಡೋಣ ಓಕೆ ನಿಮ್ಗೆ ಎಂಟೈರ್ ಪಿರಿಯಾಡಿಕ್ ಟೇಬಲ್ ನೆನಪಿಡೋಕ್ಕಾಗಲಿಲ್ಲ ಅಂದ್ರೆ ಆಬ್ವಿಯಸ್ಲಿ ಆಗಂಗಿಲ್ಲ ಬಹಳಷ್ಟು ಮಂದಿಗೆ ಏನು ನೆನಪಿಡಬೇಕು ಅಂದ್ರೆ ಇಷ್ಟು ನೆನ್ಪಿಟ್ರೆ ಸಾಕಪ್ಪ ಅಂತಿದ್ರೆ ಏನು ಅಂದ್ರೆ ಎಸ್ ಬ್ಲಾಕ್ ನೆನಪಿಡ್ಬೇಕು ಪಿ ಬ್ಲಾಕ್ ನೆನಪಿಡ್ಬೇಕು ಪಿ ಬ್ಲಾಕ್ ನೆನಪಿಡಕ್ಕೆ ನಿನ್ನೆ ನಾನು ಆಲ್ಮೋಸ್ಟ್ ಒಂದು ಸ್ವಲ್ಪ ಟ್ರಿಕ್ಸ್ ಹೇಳೀನಿ ಸೊ ಪಿ ಬ್ಲಾಕ್ ಈಸಿಲಿ ನೀವು ನೆನಪು ಇಡಬಹುದು 13th ಗ್ರೂಪ್ ಯಾವ ರೀ ಬೋರಾನ್ ಅಲ್ಯೂಮಿನಿಯಂ ಗಾಜರ್ ಗೇಲಿಯಂ ಇಂಡಿಯಂ ಥೇಲಿಯಂ ಕರೆಕ್ಟ್ ಹಂಗೆ 14, 15, 16, 17, 18 ಎಲ್ಲ ನೆನಪಿಡ್ಬೇಕು ಒನ್ ಟೂ ನೆನಪಿಡ್ಬೇಕು ಒನ್ ಹೈಡ್ರೋಜನ್ ಲಿಥಿಯಂ ಸೋಡಿಯಂ ಪೊಟ್ಯಾಷಿಯಂ ರುಬಿಡಿಯಂ ಸೀಸಿಯಂ ಫ್ರಾನ್ಸಿಯಂ ರುಬಿಡಿಯಂ ಸೀಸಿಯಂ ಫ್ರಾನ್ಸಿಯಂ ಎರಡನೇದು ಎರಡನೇ ಗ್ರೂಪ್ ಬೆರಿಲಿಯಂ ಮ್ಯಾಗ್ನೀಷಿಯಂ ಕ್ಯಾಲ್ಶಿಯಂ ಸ್ಟ್ರಾನ್ಶಿಯಂ ಸ್ಟ್ರಾನ್ಶಿಯಂ ಬೇರಿಯಂ ರೇಡಿಯಂ ಇಷ್ಟು ನೆನ್ಪಿಡ್ಬೇಕು ಪಿ ಬ್ಲಾಕ್ ನೆನ್ಪಿಡ್ಬೇಕು ಎಫ್ ಬ್ಲಾಕ್ ನೆನ್ಪಿಡಲ್ಲ ನಡೀತೈತಿ ಡಿ ಬ್ಲಾಕ್ನಾಗ ಇದು ಒಂದು ನೆನ್ಪಿಡ್ಬೇಕು 21 to 30 ಇಷ್ಟರ ನೆನ್ಪಿಡ್ಬೇಕು ನೀವು ಅಟ್ಲೀಸ್ಟ್ ಸೊ ನಿಮ್ಗೆ ಎಸ್ ಬ್ಲಾಕ್ ಆಲ್ರೆಡಿ ಈಗ ನೆನ್ಪು ಇಟ್ಟಿರಬಹುದು ಪಿ ಬ್ಲಾಕ್ ನಿನ್ನೆ ನಿಮ್ಗೆ ಹೇಳಿದ ನಾನು ಹೆಂಗಂತ ನೀವು ಎಕ್ಸ್ಟ್ರಾ ಎಫರ್ಟ್ ಹಾಕಿ ಏನು ನೆನ್ಪಿಡ್ಬೇಕು ಅಂದ್ರೆ 21-30 ಇನ್ ಡಿ ಬ್ಲಾಕ್ ಅದನ್ನ ಹೇಳಿಬಿಡ್ತೇನೆ 21 ಸ್ಕ್ಯಾಂಡಿಯಂ ಟಿಟ್ಯಾನಿಯಂ ವೆನಾಡಿಯಂ ಕ್ರೋಮಿಯಂ ಮ್ಯಾಂಗನೀಸ್ ಐಯರ್ನ್ ಕೋಬಾಲ್ಟ್ ನಿಕೆಲ್ ಕಾಪರ್ ಜಿಂಕ್ ಸಾಕು ಇಷ್ಟದೆಲ್ಲ ನೀವು ನೆನ್ಪಿಟ್ರೆ ಮೋಸ್ಟ್ ಆಫ್ ದ ಕ್ವಶನ್ಸನ್ನು ನೀವು ಆನ್ಸರ್ ಮಾಡಬಹುದು ರಿಲೇಟೆಡ್ ಟು ಪಿರಿಯಾಡಿಕ್ ಟೇಬಲ್ ಆರ್ ಜನರಲಿ ರಿಲೇಟೆಡ್ ಟು ಕೆಮಿಸ್ಟ್ರಿ ಇನ್ಆರ್ಗ್ಯಾನಿಕ್ ಕೆಮಿಸ್ಟ್ರಿ ಓಕೆ ಈಗ ಡಿ ಬ್ಲಾಕ್ ಬಗ್ಗೆ ಡಿ ಬ್ಲಾಕ್ ಎಲಿಮೆಂಟ್ಸ್ ಆರ್ ಕಾಲ್ಡ್ ಟ್ರಾನ್ಸಿಷನ್ ಎಲಿಮೆಂಟ್ಸ್ ಡೂ ಯು ನೋ ದಿಸ್ ಡಿ ಬ್ಲಾಕ್ ಎಲಿಮೆಂಟ್ಸ್ ಇವಕ್ಕೆ ಏನಂತ ಕರಿತೀವಿ ನಾವು ಟ್ರಾನ್ಸಿಷನ್ ಎಲಿಮೆಂಟ್ಸ್ ಅಂತ ಕರಿತೀವಿ ಎದಕ್ಕ ಅಂದ್ರೆ ಪಿರಿಯಾಡಿಕ್ ಟೇಬಲ್ದು ಲೆಫ್ಟ್ ಸೈಡಿಗೆ ಮೆಟಲ್ಸ್ ಇರ್ತಾವೆ ಲೆಫ್ಟ್ ಸೈಡ್ ನೀವು ಹಿಂಗೆ ಫೇಸ್ ಮಾಡಿ ಇದು ಲೆಫ್ಟ್ ಸೈಡ್ ಇದು ರೈಟ್ ಸೈಡ್ ಲೆಫ್ಟ್ ಸೈಡ್ ಏನಿರ್ತಾವೆ ಮೆಟಲ್ಸ್ ಇರ್ತಾವೆ ರೈಟ್ ಸೈಡಿಗೆ ನಾನ್ ಮೆಟಲ್ಸ್ ಇರ್ತಾವೆ ಅಥವಾ ಹಿಂಗೆ ಅನ್ಬೋದು ಇದನ್ನು ನಾನು ಲೆಫ್ಟ್ ಸೈಡಿಗೆ ದ ಎಲಿಮೆಂಟ್ಸ್ ಜನರಲಿ ಹ್ಯಾವ್ ಎಲೆಕ್ಟ್ರೋ ಪಾಸಿಟಿವ್ ಕ್ಯಾರೆಕ್ಟರ್ ದ ಎಲಿಮೆಂಟ್ಸ್ ಆರ್ ಟು ದ ರೈಟ್ ಹ್ಯಾವ್ ಎಲೆಕ್ಟ್ರೋ ನೆಗೆಟಿವ್ ಕ್ಯಾರೆಕ್ಟರ್ ಏನು ಹಿಂಗಂದ್ರೆ ವಾಟ್ ಡ್ಯೂ ಮೀನ್ ಬೈ ಎಲೆಕ್ಟ್ರೋ ನೆಗೆಟಿವ್ ಕ್ಯಾರೆಕ್ಟರ್ ದ ಎಲಿಮೆಂಟ್ಸ್ ವಿಚ್ ಹ್ಯಾವ್ ದ ಟೆಂಡೆನ್ಸಿ ಟು ಗೇನ್ ಎಲೆಕ್ಟ್ರಾನ್ಸ್ ಆರ್ ಕಾಲ್ಡ್ ಎಲೆಕ್ಟ್ರೋ ನೆಗೆಟಿವ್ ಎಲಿಮೆಂಟ್ಸ್ ದ ಎಲಿಮೆಂಟ್ಸ್ ವಿಚ್ ಹ್ಯಾವ್ ದ ಟೆಂಡೆನ್ಸಿ ಟು ಲೂಸ್ ಎಲೆಕ್ಟ್ರಾನ್ಸ್ ಆರ್ ಕಾಲ್ಡ್ ಎಲೆಕ್ಟ್ರೋ ಪಾಸಿಟಿವ್ ಎಲಿಮೆಂಟ್ಸ್ ಅಂತ ಎಲೆಕ್ಟ್ರೋ ಪಾಸಿಟಿವ್ ಎಲಿಮೆಂಟ್ಸ್ ವಿಚ್ ಆರ್ ರೆಡಿ ಟು ಲೂಸ್ ಎಲೆಕ್ಟ್ರಾನ್ಸ್ ಅವು ಲೆಫ್ಟ್ ಸೈಡ್ ಇರ್ತಾವೆ ಇಲ್ಲ ಯಾವ ಎಲೆಕ್ಟ್ರಾನ್ ಅನ್ನು ಗೇನ್ ಮಾಡಕ್ಕೆ ರೆಡಿ ಇರ್ತಾವಲ್ಲ ಯಾವ ನೇಚರ್ ಇರ್ತೈತೆ ಅವಕ್ಕೆ ಎಲೆಕ್ಟ್ರೋ ನೆಗೆಟಿವ್ ನೇಚರು ಎಲೆಕ್ಟ್ರೋ ಪಾಸಿಟಿವ್ ನೇಚರು ನೆಗೆಟಿವ್ ನೇಚರ್ದಿಂದ ಈ ಕಡೆ ಇರ್ತಾವೆ ಇದು ಎದಕ್ಕಂತ ನಾವು ಮುಂದೆ ಈ ಚಾಪ್ಟರ್ ಒಳಗೆ ಡೀಟೇಲ್ ಆಗಿ ಡಿಸ್ಕಸ್ ಮಾಡೋಕ್ಕದೀವಿ ಈಗ ಸದ್ಯ ನಾನು ನಿಮ್ಗೆ ಇದ್ರ ಡಿ ಬ್ಲಾಕ್ ಎಲಿಮೆಂಟ್ಸ್ಗೆ ಡಿ ಬ್ಲಾಕ್ ಎಲಿಮೆಂಟ್ಸ್ಗೆ ಟ್ರಾನ್ಸಿಷನ್ ಎಲಿಮೆಂಟ್ಸ್ ಅಂತ ಯಾಕೆ ಕರೀತಾರೆ ಅಂತ ಹೇಳಿರ್ತೀನಿ ಸೊ ಎಲೆಕ್ಟ್ರೋ ಪಾಸಿಟಿವ್ ಕ್ಯಾರೆಕ್ಟರ್ ಇತ್ತಂದ್ರೆ ಅವಕ್ಕೆ ಮೆಟಾಲಿಕ್ ಕ್ಯಾರೆಕ್ಟರ್ ಇರ್ತದೆ ಸೋಡಿಯಂ ಈಸ್ ಟು ದ ಲೆಫ್ಟ್ ಅಂಡ್ ಎಕ್ಸ್ಟ್ರೀಮ್ ಲೆಫ್ಟ್ ಆಫ್ ದ ಪಿರಿಯಡ್ ಟೇಬಲ್ ಗ್ರೂಪ್ ಒನ್ನೇ ಬರುತ್ತಿಲ್ಲ ಅದು ಸೋಡಿಯಂ ಈಸ್ ರೆಡಿ ಟು ಲೂಸ್ ಅನ್ ಎಲೆಕ್ಟ್ರಾನ್ ಸೋಡಿಯಂ ಅಟಾಮಿಕ್ ನಂಬರ್ ಇಸ್ 11
सो 11 इलेक्ट्रॉन्स ಇರ್ತಾವು 1 ಎಲೆಕ್ಟ್ರಾನ್ ಅದ ಕಳ್ಕೊಂಡ್ರೆ 10 ಎಲೆಕ್ಟ್ರಾನ್ ಆಗ್ತಾವು 10 ಎಲೆಕ್ಟ್ರಾನ್ ಆದ್ರೆ ಅದಕ್ಕೆ ನಿಯಾನ್ ಕಾನ್ಫಿಗರೇಷನ್ ಬರುತ್ತೆ ಏನು ಅಂತ ಇದ್ರು ಹಾಡಿ सोडियम 11 ಎಲೆಕ್ಟ್ರಾನ್ ಇರ್ತಾವು 1 ಎಲೆಕ್ಟ್ರಾನ್ ಕಳ್ಕೊಂಡ್ರೆ 10 ಆಗುತ್ತೆ 10 ಅಂದ್ರೆ ಎದ್ರು ಕಾನ್ಫಿಗರೇಷನ್ ಬರ್ತಿದ್ರಿ ನಿಯಾನ್ ನಿಯಾನ್ ಇಸ್ ಅ ಸ್ಟೇಬಲ್ ಗ್ಯಾಸ್ ಇಟ್ಸ್ ಅ ನೋಬಲ್ ಗ್ಯಾಸ್ so it is ready to sodium is ready to lose an electron so it has what character electronegative or electropositive ha so metals ge en ya character irthidri electropositive character irthidri non metals en right side ge adavala periodic table olaga avka electronegative nature irthidri electronegative character irthidri so this phase alla ee blue color nage enaitala ee d block ಇದು ಮೆಟಲ್ಸ್ ಇಂದ ನಾನ್ ಮೆಟಲ್ಸ್ ಗೆ ಹೋಗೋ ಮುನ್ನ ನಡು ಬರ್ತತಿ ಅಥವಾ ಎಲೆಕ್ಟ್ರೋ ಪಾಸಿಟಿವ್ ನೇಚರ್ ಇಂದ ಎಲೆಕ್ಟ್ರೋ ನೆಗೆಟಿವ್ ನೇಚರ್ ಗೆ ಹೋಗೋ ಮುನ್ನ ನಡು ಬರ್ತತಿ ನಡು ಬರೋದಂದ್ರೆ ಏನಿದೆ ಇಲ್ಲಿಂದ ಇಲ್ಲ ಇಟ್ ಇಸ್ ಶಿಫ್ಟಿಂಗ್ ಫ್ರಮ್ ಮೆಟಾಲಿಕ್ ಕ್ಯಾರೆಕ್ಟರ್ ಟು ನಾನ್ ಮೆಟಾಲಿಕ್ ಕ್ಯಾರೆಕ್ಟರ್ ಇಟ್ ಇಸ್ ಚೇಂಜಿಂಗ್ ಫ್ರಮ್ ಮೆಟಾಲಿಕ್ ಕ್ಯಾರೆಕ್ಟರ್ ಟು नॉन मेटालिक कैरेक्टर शिफ्ट चेंज इन वर्ड ट्रांजिशन ट्रांजिशन चेंज सो या कैरेक्टर या कैरेक्टर चेंज आगे मेटालिक कैरेक्टर टू नॉन मेटालिक मेटालिक कैरेक्टर कड़ी हाँ बरत नॉन मेटालिक कैरेक्टर जास्ती हाकंत अथवा इलेक्ट्रो पॉजिटिव नेचर कड़ी हाँ बरत जास्ती हाकंत ಎಲೆಕ್ಟ್ರೋ ನೆಗೆಟಿವ್ ನೇಚರ್ ಜಾಸ್ತಿ ಆಕೊಂಡ ಹೋಗುತ್ತಾ ಸೋ ಹಿಂಗ್ ಚೇಂಜ್ ಆಗೋ ಮುಂದೆ ಇವು ನಡು ಬರ್ತಾವ ಸೋ ಯಾ ಫೇಸ್ ನಾಗ ಅದಾವ ಇವು ಚೇಂಜ್ ಆಗೋ ಫೇಸ್ ನಾಗ ಅದಾವ ಎಸ್ ಸೋ ಯಾ ಅಂದ್ರೆ ಚೇಂಜ್ ಗೆ ಇನ್ನೊಂದು ಹೆಸರು ಟ್ರಾನ್ಸಿಷನ್ ಸೋ ದೀಸ್ ಎಲಿಮೆಂಟ್ಸ್ ಆಫ್ ಡಿ ಬ್ಲಾಕ್ ಆರ್ ಕಾಲ್ಡ್ ಟ್ರಾನ್ಸಿಷನ್ ಎಲಿಮೆಂಟ್ಸ್ ಅರ್ಥಾತ ಎಸ್ ಸರ್ ಅರ್ಥಾತ ಎಲ್ಲರಿಗೂ ಈಗ ಸ್ವಲ್ಪ ಜನರಲ್ ಎಲೆಕ್ಟ್ರಾನಿಕ್ ಕಾನ್ಫಿಗರೇಷನ್ ಆಫ್ ಡಿ ಬ್ಲಾಕ್ ಇದನ್ನ ಬರಿತೀನಿ ಬರೆದು ಆಮೇಲೆ ನಿಮಗೆ ಎಕ್ಸ್ಪ್ಲೇನ್ ಮಾಡ್ತೀನಿ ಅಂತ ಜನರಲ್ ಎಲೆಕ್ಟ್ರಾನಿಕ್ ಕಾನ್ಫಿಗರೇಷನ್ ಆಫ್ ಡಿ ಬ್ಲಾಕ್ ಎಸ್ ಬ್ಲಾಕ್ ಅದೇಡ್ ನೀವು ಎನ್ಎಸ್ 1 2 2 ಇದರದು ಪಿ ದ ಎನ್ಎಸ್ NS2 NP 1 2 6 D ಬ್ಲಾಕ್ ಅಲ್ಲಿ ಬರ್ತೀನಿ ನೋಡಿ ನಾನು N minus 1 D 1 to 10 NS 1 to 2 ಏನಿದು ಹಿಂಗಂದ್ರೆ ಯಾವ್ದರ ಒಂದು ಎಕ್ಸಾಂಪಲ್ ತಗೊಂಡ್ರಿ ನಾವು ಸ್ಕ್ಯಾಂಡಿಯಂ ಇಸ್ ಫ್ರಮ್ ಡಿ ಬ್ಲಾಕ್ ಸೊ ವಿಲ್ ಕನ್ಸಿಡರ್ ಸ್ಕ್ಯಾಂಡಿಯಂ ಅಟಾಮಿಕ್ ನಂಬರ್ 21 ಸೊ 21 ದ ಎಲೆಕ್ಟ್ರಾನಿಕ್ ಕಾನ್ಫಿಗರೇಷನ್ ಬರೀರಿ 1s 2 2s 2 2p 6 3s 2 ಎಷ್ಟಾದ್ರು 2 2 4 6 10 12 3p 6 18 ಆತ 4s 2 3d 1 4 10 12 18 20 21 ಕರೆಕ್ಟ್ ಆತ ಎಸ್ ಸರ್ ದಿಸ್ ಇಸ್ ಎಲೆಕ್ಟ್ರಾನಿಕ್ ಕಾನ್ಫಿಗರೇಷನ್ ಆಫ್ ಸ್ಕ್ಯಾಂಡಿಯಂ ಈಗ ಇಲ್ಲಿ ನೋಡಿ ಈಗ ನಾನು n = 4 ಹಾಕಿದ್ರೆ n - 1 will be 3 ಸೊ ಪ ಇದನ್ನ ಇದನ್ನ ಕಂಪೇರ್ ಮಾಡೋಣ ಅಂತ ಈಗ n ಇದ್ದಲ್ಲಿ ನಾನು 4 ಹಾಕಿದ್ರೆ ಅದನ್ನ ಬರೀತೀನಿ 4s 2 n n if n is 4 n - 1 will be 3 d ಎಷ್ಟು ಇದ್ರಲ್ಲಿ 1 this is making sense is it or is it not yes sir it is haudilla yes sir iga titanium enagutte 1s2 2s2 2p6 3s2 3p6 4s2 3d2 correct yes sir avaga enaatidu ille 2 ille 2 so ns n minus 1 d ns n minus 1 d correct 1 to 10 ಆಗಲೇ 1 ಇತ್ತಿದ್ರೆ 2 ಆತ ಮುಂದೆ 3 4 ಎಲ್ಲಿ ಹತ್ರ ತನಕ ಹೋಗುತ್ತೆ ಸೊ ಇದು 1 to 10 ಇದು ಯಾಕೆ ಇದು 1 to 2 ಯಾಕೆ 2 ಆಗಬೇಕಾಗಿತ್ತಲ್ಲ
ಹೌದಲ್ಲ ಆದ್ರೆ ನಾವು ಕ್ರೋಮಿಯಂ ಒಂದು ಎಕ್ಸಾಂಪಲ್ ತಗೊಂಡ್ರೆ ಕ್ರೋಮಿಯಂ ಅಟಾಮಿಕ್ ನಂಬರ್ ಎಷ್ಟು 24 ಅದು ಎಲೆಕ್ಟ್ರಾನಿಕ್ ಕಾನ್ಫಿಗರೇಷನ್ ಬರೀರಿ ಎಲೆಕ್ಟ್ರಾನಿಕ್ ಕಾನ್ಫಿಗರೇಷನ್ ನೀವು ಸೆಕೆಂಡ್ ಚಾಪ್ಟರ್ನೇ ಬರೆದಿರೋ ಇಲ್ಲ ಹಾಂ ಈಗ ಬರೀನ ಅಂತ ಇದ್ರದ್ದು ಬರೀರಿ ಯಾವ್ದ್ರದ್ದು ಕ್ರೋಮಿಯಂ ಅದು ಬರೀರಿ 4s2 3s2 3p 6 3s2 3p 6 4s2 4 24 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
exceptions. See that thing got already generally rule follow made the forest to 3D4 abakagittu. Abakagittu. Adre yakada forest 1D5 adu. Half filled subshells and completely filled subshells are more stable than other subshells. So idu eshtu 3D4 idu. ಹಿಂಗ್ ಬರದ್ರೆ ಈಗ ಡಿ ಕೆಪಾಸಿಟಿ ಏನ್ರಿ? ಡಿದ್ ಕೆಪಾಸಿಟಿ ಏನು? ಅದ್ರಾಗ ನಾಲ್ಕು ತುಂಬಿ ಅಂದ್ರೆ ಅದ್ರ ಅರ್ಧ ತುಂಬಿದನ್ರಿ? ಐದು ತುಂಬಿದ್ರೆ ಅರ್ಧ. ಸೊ ಒನ್ ಎಲೆಕ್ಟ್ರಾನ್ ಫ್ರಮ್ 4S ವಿಲ್ ಜಂಪ್ ಟು 3D. 4S ನಾಗ 2 ಇತ್ತು, 3D 4 ಇತ್ತು. ಒಂದ್ ಇಲ್ಲಿ ಬಂತು ಅಂದ್ರೆ ಅದು 4S 1D5 ಆಗುತ್ತ. ಸೊ ಕ್ರೋಮಿಯಂ ಎಲೆಕ್ಟ್ರಾನಿಕ್ ಕಾನ್ಫಿಗರೇಷನ್ ಏನು ಲಾಸ್ಟ್ಗೆ 4S 1 3D 5 ಅಂದ್ರೆ ಎಸ್ 1 ಇರ್ಬೋದು 2 ಇರ್ಬೋದು, ಪ್ರತಿ ಸಲ 2 ಇರ್ಬೇಕಂತೇನಿಲ್ಲ. ಹೌದಲ್ಲ, ಅದಕ್ಕೆ ನಾ ಎನ್ ಎಸ್ ಏನು ಬರ್ತೀನಿ ಇಲ್ಲೇ 1 2 2. ಅರ್ಥಾತ ಏನಿದು ಜನರಲ್ ಔಟರ್ ಎಲೆಕ್ಟ್ರಾನಿಕ್ ಕಾನ್ಫಿಗರೇಷನ್ ಆಫ್ ವಿಚ್ ಬ್ಲಾಕ್? ಓಕೆ, ಸೊ ಮೇಕ್ ಅ ನೋಟ್ ಆಫ್ ದಿಸ್. ಅಲ್ಲಿ ಇರ್ತೈತಿ, ನೀವು ನಿಮ್ಮ ಕೈಲೇ ನಿಮ್ಮ ಪೆನ್ಲೇ ಬರೆದಾಗ ಅದು ಇನ್ಸೊಪ್ಪು ತಲೆಗೆ ಹೋಗುತ್ತೆ. ಸರ್, ನಾವು ಬೇರೆಯವ್ರ ಪೆನ್ ಯೂ ತೊಗೊಂಡು ಬರೆದ್ರೆ ಹೋಗಂಗಿಲ್ಲ ಅಂತ ಹೋಗ್ತೈತ್ರಿ, ನೀವು ನಿಮ್ಮ ಕೈಲಿ ಬರೀವು ಅಂದ್ರೆ ಸುಮ್ಮನೆ ಕಾಪಿ ಮಾಡಬೇಡ್ರಿ. ಅವಾಗ ನಿಮ್ ನೀವು ಹೇಳ್ಕೋಬೇಕು ಬರೀ ಮುಂದೆ, ಓಕೆ ಇದು 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 ಅಂತ ಹಿಂಗೆ ಹೇಳ್ಕೊಂತ ಬರ್ಬೇಕು ಅಂದ್ರೆ ತಲೆ ಕೊಡ್ತಾವ. ಓಕೆ, ಅಲ್ಲಿ ಇನ್ನೊಂದೇನೋ ಬರ್ದಿ ನೋಡ್ರಿ ನಾ ಸೈಡಿಗೆ, ಅದೇನಿರ್ಬೋದು ಹೇಳಿ. ಹಾಂ, ಜನರಲ್ ಔಟರ್ ಎಲೆಕ್ಟ್ರಾನಿಕ್ ಕಾನ್ಫಿಗರೇಷನ್ ಆಫ್ ಎಫ್ ಬ್ಲಾಕ್. ಓಕೆ, ಡಿ ಬ್ಲಾಕ್ ಎಲಿಮೆಂಟ್ಸ್ ಆರ್ ಕಾಲ್ಡ್ ವಾಟ್? ಟ್ರಾನ್ಸಿಷನ್ ಎಲಿಮೆಂಟ್ಸ್. ಎಫ್ ಬ್ಲಾಕ್ ಎಲಿಮೆಂಟ್ಸ್ ಆರ್ ಕಾಲ್ಡ್ ಇನ್ನರ್ ಟ್ರಾನ್ಸಿಷನ್ ಎಲಿಮೆಂಟ್ಸ್. ಯಾಕೆ ಅವ್ಕೆ ಇನ್ನರ್ ಟ್ರಾನ್ಸಿಷನ್ ಎಲಿಮೆಂಟ್ಸ್ ಅಂತಾರ ಅಂದ್ರೆ, ಇಫ್ ಎನ್ ಮೈನಸ್ ಒನ್ ಈಸ್ ದ ಎಕ್ಸ್ಟರ್ನಲ್, ಎನ್ ಮೈನಸ್ ಟೂ ವಿಲ್ ಬಿ ದ ಇಂಟರ್ನಲ್. ಇದು ಎನ್ ಸ್ಮಾರ್ಟ್ ಪ್ರೊಜೆಕ್ಟರ್, ವೇ ನಾಟ್ ಸೋ ಸ್ಮಾರ್ಟ್. ಇಲ್ಲ, ಇದು ಎಂತ ಶೆಲ್ ಅನ್ಕೋರಿ. ಶೆಲ್ ಹಿಂಗಿರ್ತಾವನ್ರಿ, ಆರ್ಬಿಟಲ್ಸ್ ಒಳಗಿರ್ತಾವ, ಆರ್ಬಿಟ್ ಒಳಗಿರ್ತಾವ. Do you know the difference between orbit and orbital? Yes, sir. What is the difference? Sir, the orbit is the orbital. Orbit and rain. Fixed circular path is the orbit. Three-dimensional space is the orbital. Yes, sir. Electrons orbits or orbitals? Orbitals. Orbitals? Yes, sir. And then, here we go. ಇದು ಯಾವಾಗ ಹಿಂಗ್ ಸೋರ್ತೈತೆ ಹೇಳ್ಬಿಟ್ರೆ ಹಿಂಗ್ ತಿರ್ತಿರಂಗಿಲ್ರಿ ಅವು. ಹೆಂಗ್ ತಿರ್ತಿರ್ತಾವ? ಹಿಂಗ ಹಿಂಗ. ತ್ರೀ ಡೈಮೆನ್ಷನಲ್ ಸ್ಪೇಸ್, 3D ಅದಲ್ಲಿದ. ಹಾ, ಹಿಂಗ್ ಇದ್ರಾಗ ಎಲ್ಲಿ ಬೇಕಾದ್ರೆ ತಿರ್ಗಾಡ್ತಿರ್ತಾವ. ವಾಟ್ ಇಸ್ ಆರ್ಬಿಟಲ್? ಹೌ ಡು ಯು ಡಿಫೈನ್ ಅನ್ ಆರ್ಬಿಟಲ್? ತ್ರೀ ಡೈಮೆನ್ಷನಲ್ ಸ್ಪೇಸ್ ವೇರ್ ದ ಪ್ರೊಬ್ಯಾಬಿಲಿಟಿ ಆಫ್ ಫೈಂಡಿಂಗ್ ಎನ್ ಎಲೆಕ್ಟ್ರಾನ್ ಈಸ್ ಮ್ಯಾಕ್ಸಿಮಮ್. ಅಂದ್ರೆ ಇದು ನ್ಯೂಕ್ಲಿಯಸ್ ಅನ್ಕೋರಿ, ಪ್ರೊಜೆಕ್ಟರ್ ನಮ್ದು ನ್ಯೂಕ್ಲಿಯಸ್ ಅನ್ಕೋರಿ. ಎಲೆಕ್ಟ್ರಾನ್ ಅಲ್ಲೇ ಪ್ರಾಬಿಲಿಟಿ ಸಿಗೋದು ಭಾಳ ಐತೆ, ಇಲ್ಲೆಲ್ಲೋ ಸಿಗೋ ಪ್ರಾಬಿಲಿಟಿ ಭಾಳ ಐತೆ. ಇಲ್ಲಿ CCTV ಕ್ಯಾಮ್ರಾ ಇದ್ದಲ್ಲಿ ಸಿಗೋ ಚಾನ್ಸ್ ಐತೆ, ಆ ಪ್ರೊಜೆಕ್ಟರ್ ಬಾಜುನೂ ಸಿಗೋ ಚಾನ್ಸ್ ಐತೆ. ಪ್ರೊಜೆಕ್ಟರ್ ಬಾಜುನೂ ಸಿಗೋ ಚಾನ್ಸ್ ಭಾಳ ಐತಿ.
ಸೊ ಪ್ರೊಬಾಬಿಲಿಟಿ ಆಫ್ ಫೈಂಡಿಂಗ್ ಇನ್ ಎಲೆಕ್ಟ್ರಾನ್ ಅಲ್ಲಿ ಜಾಸ್ತಿ ಐತಿ, ಇಲ್ಲ. ಸೊ ಹಂಗ ಆ ರೀಜನ್ ಅನ್ನ ಐಡೆಂಟಿಫೈ ಮಾಡ್ಬೇಕು ನೀವು. ಆ ರೀಜನ್ ದ ಪ್ರೊಬಾಬಿಲಿಟಿ ಆಫ್ ಫೈಂಡಿಂಗ್ ಇನ್ ಎಲೆಕ್ಟ್ರಾನ್ ಎಲ್ಲ ಜಾಸ್ತಿ ಐತಿ, ಆ ರೀಜನ್ ನಾವು ಆರ್ಬಿಟಲ್ ಅಂತ ಕರಿತೀವಿ. ಹೌದಿಲ್ಲ? ಹಾಂ, ಓಕೆ, ಅದಿರಲಿ, ವಾಪಸ್ ಇಲ್ಲಿ ಬರೋಣ. ಅಂತ ಎನ್ ಅಂದ್ರೆ ಅವು ಎಕ್ಸ್ಟರ್ನಲ್ ಅನ್ಕೋರಿ. ಈಗ ನಾ ತ್ರೀ ಡೈಮೆನ್ಷನ್ ತೋರ್ಸಕ್ಕೆ ಬರೋಂಗಿಲ್ಲ, ಇಲ್ಲೇ ಬೋರ್ಡ್ ಮೇಲೆ ಅದಕ್ಕೆ ಸರ್ಕಲ್ ಹಾಕಿಂಗ್. ಇದು ಎನ್ ಅನ್ಕೋರಿ, ಇದ್ರ ಒಳಗಿಂದ ಎನ್ ಮೈನಸ್ ಒನ್ ಇರ್ತೈತಿ, ಅದ್ರ ಒಳಗಿಂದ. ಹಾ, ಈಗ ಈ ಎನ್ ಮೈನಸ್ ಒನ್ ಗೆ ನಾವು ಟ್ರಾನ್ಸಿಷನ್ ಅನ್ನ ಆತೀವಿ ಅಂದ್ರೆ ಅದ್ರ ಒಳಗೆ ಎನ್ ಮೈನಸ್ ಟು ಐತಿ. ಸೊ ಅದು ಇನ್ನ ಟ್ರಾನ್ಸಿಷನ್. ಅರ್ಥಾತ ಹಾ, ಎಫ್ ಬ್ಲಾಕ್ ಎಲಿಮೆಂಟ್ಸ್ ಬಗ್ಗೆ ಯಾಕಷ್ಟು ನಮ್ಗೆ ಸಫಿಶಿಯಂಟ್ ಇನ್ಫಾರ್ಮೇಶನ್ ಇಲ್ಲ ಅಂದ್ರೆ, ಜೀವ, ವಿ ಪ್ರಿಫರ್ಡ್ ಜೀವ ಓವರ್ ಜೀವನ. ಅವ್ರು ಏನ್ ಮಾಡ್ತಾವ್ರಿ, ಅಲ್ಲಿ ಹೋಗಿ ನಾನು ಎಫ್ ಬ್ಲಾಕ್ ಎಲಿಮೆಂಟ್ಸ್ ಬಗ್ಗೆ ಫುಲ್ ಡಿಟೇಲ್ ಸ್ಟಡಿ ಮಾಡ್ತೀನಿ ಅಂತ ರೇಡಿಯಂ ಇಟ್ಕೊಂಡು ಕುಂತ್ರ ಮನ್ಯಾಗ, ಅದು ಏನೇನಾಗುತ್ತೆ ನೋಡೋಣ ತಡಿ. ಅದ್ರದ್ದು ಮಾಸ್ ಏನು, ಅದ್ರ ಬೇರೆ ಬೇರೆ ಐಸೋಟೋಪ್ಸ್ ಏನು, ಸೊ ಫುಲ್ ಡಿಟೇಲ್ ಸ್ಟಡಿ ಮಾಡ್ತೀನಿ ತಡಿ ಅಂದ್ರೆ, ಆ ಸ್ಟಡಿನ ನೀವು ಸ್ಪರ್ಶ ಹಾಸ್ಪಿಟಲ್ ಮಾಡ್ಬೇಕು ನೆಕ್ಸ್ಟ್ ಡೇ, ಐ ಸಿ ಯು ಒಳಗೆ ರೇಡಿಯೇಷನ್ಸ್ ತಗೊಂಡು ತಗೊಂಡು ಏನೇನಾಗುತ್ತೆ ಯಾವ ಗೊತ್ತು. ಸೊ ದೇ ಪ್ರಿಫರ್ಡ್ ಜೀವ ಓವರ್ ಜೀವನ, ಸಮ್ ಪ್ರಿಫರ್ಡ್ ಜೀವನ ಓವರ್ ಜೀವ, ಅದಕ್ಕೆ ಸತ್ರವರು. ಇಫ್ ಐ ಆಮ್ ನಾಟ್ ರಾಂಗ್, ಮೇರಿ ಕ್ಯೂರಿ ಆಕೆಗೆ ಇದೇ ರೇಡಿಯೇಷನ್ಸ್ ಎಫೆಕ್ಟ್ ಆಗಿ ಸತ್ಲಕ್ಕೆ, ಬಿಕಾಸ್ ಯು ವಾಸ್ ಆನ್ ಡೈಲಿ ಬೇಸಿಸ್ ಶಿ ವಾಸ್ ಎಕ್ಸ್ಪೋಸ್ಡ್ ಟು ದೋಸ್ ರೇಡಿಯೇಷನ್ಸ್. ಬಿಕಾಸ್ ಅದ್ರ ಬಗ್ಗೆ ಸ್ಟಡಿ ಮಾಡ್ಬೇಕಂದ್ರೆ ಅದು ಅದಕ್ಕೆ ಹಿಂಗೆ ಹೇಳಕ್ ಬಂದು ತಡಿಯಪ್ಪಿ, ನಿಂದ ಓದಾಕತ್ತೀನಿ ತಡಿ ಸ್ವಲ್ಪ ಹಂಗೆ ಮಾಡ್ಬಾರ್ದು ಅಂತ ಹೇಳಕ್ ಬರಂಗಿಲ್ಲ. ಅದಕ್ಕೆ ಅದು ಯಾವಾಗಲೂ ಹಾರ್ಮ್ಫುಲ್ ರೇಡಿಯೇಷನ್ಸ್ ಅನ್ನ ಹೊರಗೆ ಹಾಕ್ತಿರ್ತೈತಿ. ನೀವು ಏನೋ ಪಿ ಪಿ ಕಿಟ್ ಹಾಕೊಂಡು ಹೋದ್ರು ಇಟ್ ವಿಲ್ ರೀಚ್ ಯು ಸಮ್ ಅದರ್ ವೇ. ಹಾ, ಈಗ ಎಫ್ ಬ್ಲಾಕ್ ಬಗ್ಗೆ ಯಾಕೆ ನಮ್ಗೆ ಅಷ್ಟು ಇನ್ಫಾರ್ಮೇಶನ್ ಇಲ್ಲ, ಜೀವ, ಅದೇ ಪ್ರಿಫರ್ಡ್ ಜೀವ ಓವರ್ ಜೀವನ ಅಂತ ಹಂಗಂತಂದ್ರೆ ಏನೋ ನಮ್ಗೆ ಗೊತ್ತಿಲ್ಲ ಅಂತಲ್ಲ, ರಗಡ್ ಗೊತ್ತು. ಅದು ಕಂಪೇರ್ ಟು ಅದರ್ ಬ್ಲಾಕ್ಸ್ ವಿ ಹ್ಯಾವ್ ಲೆಸ್ ಇನ್ಫಾರ್ಮೇಶನ್ ಅಬೌಟ್ ಎಫ್ ಬ್ಲಾಕ್ಸ್. ಅದೇ ನಿಮ್ಗೆ ಎಫ್ ಬ್ಲಾಕ್ ಬಗ್ಗೆ ಅಷ್ಟು ಗೊತ್ತಿದ್ರೆ ಸಾಕು, ಮುಂದೆ ಈ ಚಾಪ್ಟರ್ ಒಳಗೆ ಇನ್ನು ಸ್ವಲ್ಪ ಡಿಸ್ಕಷನ್ ಮಾಡೋಣ ಅದ್ರ ಬಗ್ಗೆ. ಈಗ ಸದ್ಯ ಅದು ಬ್ಯಾಡ್. ಓಕೆ, ಅದ್ರದ್ದೊಂದು ಎಲೆಕ್ಟ್ರಾನಿಕ್ ಜನರಲ್ ಔಟರ್ ಎಲೆಕ್ಟ್ರಾನಿಕ್ ಕಾನ್ಫಿಗರೇಷನ್, ಇಫ್ ಯು ಹ್ಯಾವ್ ನಾಟ್ ಯಟ್ ರಿಟನ್ ಪ್ಲೀಸ್ ರೈಟ್ ಇಟ್ ಡೌನ್. ಇನ್ನು ಸ್ವಲ್ಪ ಇನ್ಫಾರ್ಮೇಶನ್ಸ್ ಅದಾವು, ಅದಕ್ಕಿಂತ ಮೊದಲು ವಿಲ್ ಬಿ ಡಿಸ್ಕಸಿಂಗ್ ಸಮಥಿಂಗ್ ಇಂಪಾರ್ಟೆಂಟ್. ಓಕೆ, ನೆಕ್ಸ್ಟ್ ಒಂದು ಹೆಡ್ಡಿಂಗ್ ಹಾಕೋರಿ, ಪ್ರೆಡಿಕ್ಷನ್ ಆಫ್ ಗ್ರೂಪ್ ಪಿರಿಯಡ್ ಆ್ಯಂಡ್ ಬ್ಲಾಕ್. ಪ್ರೆಡಿಕ್ಷನ್ ಆಫ್ ಗ್ರೂಪ್ ಕೊಮಾ ಪಿರಿಯಡ್ ಪ್ರೆಡಿಕ್ಷನ್ ವೇಟ ಯಾರ ವೇಟ್ ಅನ್ ಪ್ರೆಡಿಕ್ಷನ್ ಆಫ್ ಗ್ರೂಪ್ ಕೊಮಾ ಪಿರಿಯಡ್ ಆ್ಯಂಡ್ ಬ್ಲಾಕ್ from its atomic number, from its atomic number. Okay, first period, period and period. Now first again barustini amale explain martini period baradri period anta ha adre kelaga the period number of an element, the period number of an element corresponds to the period number of the of an sorry the period number of an element corresponds to the principal quantum number of a valence shell, principal quantum number of valence shell. The period number of an element corresponds to the principal quantum number of its of the ne of its and of first and then okay of valence shell. Okay, next block, the block of an element corresponds to the extra pen
द ब्लॉक ऑफ एन एलिमेंट करेस्पॉन्ड्स टू द टाइप ऑफ ऑर्बिटल, टाइप ऑफ ऑर्बिटल विच रिसीव्स द टाइप ऑफ ऑर्बिटल विच रिसीव्स द लास्ट इलेक्ट्रॉन which receives the inri last electron. Next in period at block at next in group hakkori heading hakkondri adrag moor category bartav a anta hakku for s block elements. For S block elements, number of the group is equal to, for S block elements, A idu S block elements and baradu adar kelaga en baribuk, number of the group is equals to number of valence electrons. Number of the group for S block elements and baradu adar kelaga number of group is equals to ena number of valence electrons baradri adrolagu b ena for P block elements for P block elements P block elements है ना number of the group is equal to number of the group is equal to 2 इवन formula है नोटे 2 plus 10 plus number of valence p electrons for p block इधर For D block, for P block barkondri, number of the group, idu hingandre enna I'll explain, neevu sadhya barkori, number of the group is equals to 2 plus 10 plus number of valence P electrons. For D block, moorned, number of the group is equal to 2 plus number of n minus 1 d electrons it's recording ala okay ಏನೇನು ಬರ್ಕೊಂಡ್ರಿ ಪಿರಿಯಡ್ ಏನು ಬರ್ಕೊಂಡ್ರಿ ಪಿರಿಯಡ್ ಆಫ್ ದ ಎಲಿಮೆಂಟ್ ಕರೆಸ್ಪಾಂಡ್ಸ್ ಟು ಪ್ರಿನ್ಸಿಪಲ್ ಕ್ವಾಂಟಮ್ ನಂಬರ್ ಆಫ್ ವ್ಯಾಲೆನ್ಸ್ ಶೆಲ್ ಬ್ಲಾಕ್ ಏನು ಬರ್ಕೊಂಡ್ರಿ ಲಾಸ್ಟ್ ಎಲೆಕ್ಟ್ರಾನ್ ಎಸ್ ಇದು ಗ್ರೂಪಿಗೆ ಎಸ್ ಬ್ಲಾಕ್ ಏನು ಬರ್ದ್ರಿ ನಂಬರ್ ಆಫ್ ದ ಗ್ರೂಪ್ ಈಸ್ ಈಕ್ವಲ್ ಟು ನಂಬರ್ ಆಫ್ ಹಾ ಓಕೆ ಈಗ ನಾವು ಒಂದಿಷ್ಟು ಎಕ್ಸಾಂಪಲ್ಸ್ ತೊಗೊಂಡು ನೀವು ಅರ್ಥ ಮಾಡ್ಕೊಳ್ಳೋಣ ಅಂತ ಅಂದರೆ ನಾನು ಯಾವುದೋ ಒಂದು ಎಲಿಮೆಂಟ್ ಹೇಳ್ತೀನಿ ಆ ಎಲಿಮೆಂಟ್ ಇದು ನಿಮ್ಗೆ ಎಸ್ಪೆಷಲಿ ಇದೆಲ್ಲ ಎಲ್ಲಿ ಯೂಸ್ ಆಗುತ್ತೆ ರೀ ಮೋಸ್ಟ್ ಪ್ರಾಬ್ಲಿ ಥಿಯರಿ ಒಳಗೆ ಯೂಸ್ ಆಗಂಗಿಲ್ಲ ಕಾಂಪಿಟೇಟಿವ್ ಎಕ್ಸಾಮ್ಸ್ನ ಯೂಸ್ ಆಗುತ್ತೆ ಅಂದರೆ ಯಾವುದೊಂದು ಎಲಿಮೆಂಟ್ ಕೊಡ್ತಾರೆ ಅದು ಯಾವ ಪಿರಿಯಡ್ ಯಾವ ಗ್ರೂಪು ಕೇಳ್ತಾರೆ ಅಥವಾ ಪಿರಿಯಡ್ ಗ್ರೂಪ್ ಹೇಳ್ತಾರ ಯಾವ ಎಲಿಮೆಂಟ್ ಅಂತ ನೀವು ಹೇಳ್ಬೇಕು ಅರ್ಥ ಆಗತೈತಿ ಸೊ ಇದಕ್ಕೆ ಎಂಟೈರ್ ಪಿರಿಯಾಡಿಕ್ ಟೇಬಲ್ ನೆನಪಿದ್ರೆ ಹೇಳ್ಬೋದು ಬಟ್ ನಮಗೆ ಎಂಟೈರ್ ಪಿರಿಯಾಡಿಕ್ ಟೇಬಲ್ ನೆನಪಿರಂಗಿಲ್ಲ ಎಸ್ ಬ್ಲಾಕ್ ಗೊತ್ತು ನಮಗೆ ಸೊ ಗೊತ್ತಿರ್ಬೇಕು ಎಸ್ ಬ್ಲಾಕ್ ಪೂರ ಗೊತ್ತಿರ್ಬೇಕು ಪಿ ಬ್ಲಾಕ್ ಗೊತ್ತಿರ್ಬೇಕು ಡಿ ಒಳಗೆ ಒಂದೇ ರೋವರ ಗೊತ್ತಿರ್ಬೇಕು ಒಂದೇ ಪಿರಿಯಡ್ ಗೊತ್ತಿರ್ಬೇಕು
ಎಫ್ ಬ್ಲಾಕ್ ನಿಮ್ಗೆ ಜನರಲಿ ನೆನಪಿರಂಗಿಲ್ಲ. ಸೊ ಇಷ್ಟರ ನೆನಪಿರಬೇಕು. ಬಟ್ ಇದ್ರ ಮೇಲೆ ಕ್ವಶನ್ಸ್ ಈ ಫಾರ್ಮುಲಾ ಯೂಸ್ ಮಾಡಿ ನಾವು ಮಾಡ್ಬೋದು, ಎಸ್ಪೆಷಲಿ ನಮಗೆ ಕಾಂಪಿಟೇಟಿವ್ ಎಕ್ಸಾಮ್ಸ್ ಒಳಗೆ ಇದು ಹೆಲ್ಪ್ ಆಗುತ್ತೆ. ಓಕೆ, ವಿಲ್ ಸ್ಟಾರ್ಟ್ ವಿತ್ ಒನ್ ಸಿಂಪಲ್ ಎಕ್ಸಾಂಪಲ್. ವಿಲ್ ಸ್ಟಾರ್ಟ್ ವಿತ್ ಕಾರ್ಬನ್. ಅಟೋಮಿಕ್ ನಂಬರ್ ಏನು ರೀ ಕಾರ್ಬನ್? 6. ಎಲೆಕ್ಟ್ರಾನಿಕ್ ಕಾನ್ಫಿಗರೇಷನ್ ಏನು? 1s2 2s2 2p2. ಆಮ್ ಐ ರೈಟ್? ಹಾಂ. ಈಗ ಕಾರ್ಬನ್ ಇದು ಪಿರಿಯಡ್ ಯಾವುದು, ಗ್ರೂಪ್ ಯಾವುದು, ಬ್ಲಾಕ್ ಯಾವುದು ಅಂತ ಹೇಳ್ಬೇಕು ನಾವು. ಈಗ ನಮ್ಗೆ ಗೊತ್ತಾದವು ಕಾರ್ಬನ್ ಪಿ ಬ್ಲಾಕ್, ಹೌದಲ್ಲ? ಆದ್ರೆ ನಾವು ಈ ರೂಲ್ಸ್ಲೇ ಅದನ್ನ ಫೈಂಡ್ ಔಟ್ ಮಾಡೋಣ್ರಿ. ಈಗ ಕಾರ್ಬನ್ ಗೊತ್ತು ನಾನು ನಿಮ್ಗೆ, ಇದು ಅಂದ ಅನ್ಕೋರಿ ಥೋರಿಯಂ ಅಲ್ಲ, ಥೇಲಿಯಂ ಅದು. ಹಾಂ, ಹಂಗಾರೆಲ್ಲ ಹೇಳ್ಕೊಂತ ಹೇಳಿ ಹಂಗಾರೆ ಎಲಿಮೆಂಟ್ ಇದು ಹೇಳ್ರಿ, ಪಿರಿಯಡ್ ನಂಬರು, ಗ್ರೂಪ್ ನಂಬರ್ ಹೇಳಿ. ನಾನು ನಿಮ್ಗೆ ಭಯ ಆಗತ್ತಿಲ್ಲ ಹೇಳಿ, ಕಂಟಿನ್ಯೂ. ಥರ್ಡ್ ಗ್ರೂಪ್ ಯಾವುದು? ಥೋರಿಯಂ. ಸುಮ್ಮ ನಾನು ಮುಗಿಬೇಡ್ರಿ, ನಾ ಎದಕ್ಕೆ ಹೇಳಾಕತ್ತೀನಿ, ಇದು ನಿಮ್ಗೆ ಯೂಸ್ ಆಗುತ್ತಾ? ಒಂದಿಷ್ಟು ಎಲಿಮೆಂಟ್ಸ್ ನಮ್ಗೆ ಆಲ್ರೆಡಿ ಗೊತ್ತಿರ್ತಾವೆ, ಅವಕ್ಕೆ ಯೂಸ್ ಆಗಂಗಿಲ್ಲ. ಭಾಳಷ್ಟು ಎಲಿಮೆಂಟ್ಸ್ ನಮ್ಗೆ ಗೊತ್ತಿರಂಗಿಲ್ಲ, ಅವಕ್ಕೆ ಯೂಸ್ ಆಗುತ್ತೆ ಅಂತ ಹೇಳಾಕತ್ತೀನಿ. ಅರ್ಥ ಆಗತ್ತಿಲ್ಲ? ವಿ ಆರ್ ಸ್ಟಾರ್ಟಿಂಗ್ ವಿತ್ ಅ ಸಿಂಪಲ್ ಎಕ್ಸಾಂಪಲ್, ದಟ್ ಈಸ್ ಕಾರ್ಬನ್. ಸೊ ಕಾರ್ಬನ್ದು ಗ್ರೂಪ್ ಯಾವುದು? ಫಸ್ಟ್ ನಾವು ಪಿರಿಯಡ್ ಹೇಳೋದು, ಎಷ್ಟನೇ ಪಿರಿಯಡ್ನಾಗ ಕಾರ್ಬನ್ ಐತಿ ಅಂದ್ರೆ ಏನು ಮಾಡ್ಬೇಕು ಅಲ್ಲಿ ಏನೈತಿ ಪಿರಿಯಡ್ಗೆ? ಏನು ಬರ್ತೀನಿ ಓದ್ರೆ ಒಮ್ಮೆ, ಎಲ್ಲರೂ ಓದ್ರೆ ಒಮ್ಮೆ, ಕರೆಸ್ ದ ಪಿರಿಯಡ್ ಆಫ್, ಅಲ್ಲೇ ಪಿರಿಯಡ್ ಅಂತ ಬರೆಸಿ ಏನ್ ಬರ್ಸಿನಿ ಓದ್ರಿ. ಪ್ರಿನ್ಸಿಪಲ್ ಕ್ವಾಂಟಮ್ ನಂಬರ್ ಆಫ್ ದ, ಹಾ, ವ್ಯಾಲೆನ್ಸ್ ಶೆಲ್ ಅಂದ್ರೆ ಏನು? ಔಟರ್ ಮೋಸ್ಟ್ ಶೆಲ್, ಪೂರ ಹೊರಗೆ ಯಾವ್ದಿರ್ತಿತ್ತಲ್ಲ ಅದು ವ್ಯಾಲೆನ್ಸ್ ಶೆಲ್. ಒನ್ ಇದು ನೋ, ಇನ್ ಟೂ ನೋ, ಒನ್ ನೋ ಟೂ ನೋ, ಟೂ ಇಸ್ ದ ವ್ಯಾಲೆನ್ಸ್ ಶೆಲ್. ಹಾ, ವ್ಯಾಲೆನ್ಸ್ ಶೆಲ್ ಒಳಗ ಪ್ರಿನ್ಸಿಪಲ್ ಕ್ವಾಂಟಮ್ ನಂಬರ್ ಏನು ಇದೆ? ಹೌದಲ್ಲ, ಎನ್ ಇಸ್ ಪ್ರಿನ್ಸಿಪಲ್ ಕ್ವಾಂಟಮ್ ನಂಬರ್ ಅಂದ್ರೆ ಟೂ, ಅಂದ್ರೆ ಇದು ಸೆಕೆಂಡ್ ಪಿರಿಯಡ್. ಅರ್ಥಾತ ಕಾರ್ಬನ್ ಸೆಕೆಂಡ್ ಪಿರಿಯಡ್, ಹೌದಲ್ಲ? ಫಸ್ಟ್ ಪಿರಿಯಡ್ನಾಗ ಎರಡು ಅದಾವ, ಹೈಡ್ರೋಜನ್, ಹೀಲಿಯಂ. ಸೆಕೆಂಡ್ ಪಿರಿಯಡ್ನಾಗ ಇಲ್ಲಿ ಪಿ ಬ್ಲಾಕ್ನಾಗ ಕಾರ್ಬನ್ ಬರುತ್ತೆ, ಹೌದಲ್ಲ? ಹಾ, ಸೊ ಪಿರಿಯಡ್ ಹೇಳಿದ್ರಿ, ಈಗ ಬ್ಲಾಕ್ ಹೇಳ್ರಿ. ಬ್ಲಾಕ್ ಏನೈತ್ರಿ ಅಲ್ಲಿ? ಬ್ಲಾಕ್ ಅಂದ್ರೆ 13 ಅಂತ. ಹಾ, ಲಾಸ್ಟ್ ಎಲೆಕ್ಟ್ರಾನ್ ಎದ್ರೊಳಗೆ ಹೊಂಟೈತಿ? ಪಿ ಆರ್ಬಿಟಲ್ ಒಳಗೆ ಹೊಂಟೈತಿ. ಸೊ ಅದು ನಿನ್ನೆ ಹೇಳಿದ್ದ, ಹೇಳಿದ್ನಿಲ್ರಿ. ಹಾ, ಸೊ ನಮ್ಮ ಯಾವ ಏನೇನು ಹೇಳಿದ್ರು? ಪಿರಿಯಡ್ ಹೇಳಿದ್ವಿ, ಬ್ಲಾಕ್ ಹೇಳಿದ್ವಿ, ಗ್ರೂಪ್ ಹೇಳ್ಬೇಕು. ಗ್ರೂಪ್ 13 ಅಂತ ಗೊತ್ತು ನಮ್ಗೆ, ಕಾರ್ಬನ್ ಏನ್ 14 14 ಗ್ರೂಪ್ 14 ಅದು, 13 ಅಲ್ಲ, 14 ಅಂತ ನಮಗೆ ಗೊತ್ತು. ಆದ್ರೆ ಎಲ್ಲ ನಮ್ಗೆ ಗೊತ್ತಿರಂಗಿಲ್ಲ. ಸೊ ಈಗ ಆ 14 ಅನ್ನೋದು ಇದ್ರಲ್ಲೇ ಕನ್ಫರ್ಮ್ ಮಾಡ್ಕೊಳ್ಳೋಣ, ಮಾಡ್ಕೊಳ್ಳೋಣ. ಹಾ, ಯಾವ ಬ್ಲಾಕ್ ಅದು ಅಂದ್ರೆ ಈ ಫಾರ್ಮುಲಾ ಹಚ್ಚಬೇಕು, ಇಲ್ಲೈತಲ್ಲ ಸೆಂಟರ್ನಾಗ ಇದನ್ನ ಹಚ್ಬೇಕು ನೋ ಅಂತ ಪಿ ಬ್ಲಾಕ್. ಹಾ, ಏನ್ ಮಾಡೋದು? 2 + 10 ಪ್ಲಸ್ ನಂಬರ್ ಆಫ್ ವ್ಯಾಲೆನ್ಸ್ ಪಿ ಎಲೆಕ್ಟ್ರಾನ್ಸ್ 2 × 10 = 12. ಕಾರ್ಬನ್ ಬಿಲಾಂಗ್ಸ್ ಟು 14th ಗ್ರೂಪ್, ಬಂತಿಲ್ಲ? ಹಾಂ. ಈಗ ನಮ್ಗೆ ಯಾವ್ದಾದ್ರು ಒಂದು ಅನ್ನೋನ್ ಎಲಿಮೆಂಟ್ದು ಮಾಡೋಣದ್ರಿ. ಅನ್ನೋ ಅಂದರೆ ಎಲ್ಲ ನನಗಂತೂ ನೋನ ಅವು, ಹೌದು ಹರೀಶ್ ಹೇಳಿ. ಈಗ ಸ್ವಲ್ಪ ಸ್ವಲ್ಪ ಮುಂದೆ ಹೋಗ್ರಿ, ಅಂದ್ರೆ ಒಂದು 30th, 40th ಅಥವಾ ಯಾವ್ದು ಅಂತ ತಗೋಣ. ಬ್ರೋಮಿನ್ ತಗೋಣ, ಜಿಂಕ್. ಹಾ, ಜಿಂಕ್ ಅಟೋಮಿಕ್ ನಂಬರ್ 30. ಎಲೆಕ್ಟ್ರಾನಿಕ್ ಕಾನ್ಫಿಗರೇಷನ್ ಇದು ನೀವು ಹಿಂಗೂ ಬರಿಬೋದಿಲ್ಲ ರೀ, ಅದ್ರ ಪ್ರೀವಿಯಸ್ ನೋಬಲ್ ಗ್ಯಾಸ್ ಬರೆದು ಅದನ್ನ ಅದು ಹೇಳಾರಿಲ್ಲ. ಹಾ, ಹಂಗ್ ಬರೀರಿ ಇದನ್ನ. ಇದ್ರ ಹಿಂದಿಂದ ನೋಬಲ್ ಗ್ಯಾಸ್ ಯಾವುದು? ಹಾ, ಆರ್ಗಾನ್. ಮುಂದ 18 ಆತಿದೆ, ಇನ್ನು 12 ಬರ್ಬೇಕು ಅಲ್ರಿ. ಇದು ಎಷ್ಟು? 30 30 ಮೊದಲು 18 ಬರೆದ್ಬಿಟ್ರಿ. ಈಗ 1s2 2s2 2p6 3s2 3p6 ಬರೀ ಬದಲಿ ಆರ್ಗಾನ್ ಬರ್ದೀವಿ. ಮುಂದಿನ ಹೇಳ್ರಿ, 4s2
3d10 ಹೌದಲ್ಲ ಒಮ್ಮೆ ಇನ್ನು 3d10 4s2 ಅಂತ ಬರ್ದಿರ್ತಾರ 3d10 4s2 ಅಂತ ಬರೀತಾರ ಆದ್ರೆ ಇದು ಕರೆಕ್ಟ್ ಯಾಕೆ 1s 2s 2p 3s 3p 3d 4s 4p 4d 4f 1s 2s 2p 3s 3p 4s ಆದ್ಮೇಲೆ 3d 4p 4s ಆದ್ಮೇಲೆ 3d ನೋ ಇನ್ 3d ಆದ್ಮೇಲೆ 4s 4s ಆದ್ಮೇಲೆ 3d ಇದು ಕರೆಕ್ಟ್ ಆದ್ರ 3d ಮೊದಲು ಬರ್ದು 4s ಆಮೇಲೆ ಬರ್ತಾರ ಅದು ತಪ್ಪು ಅಂತ ಹಿಂಗೆ ರಾಂಗ್ ಯಾರು ಹಾಕಂಗಿಲ್ಲ ಅರ್ಥ ಆಗತ್ತಿಲ್ಲ ಹಿಂಗ ಇವು ನೋಬಲ್ ಗ್ಯಾಸ್ ಕಾನ್ಫಿಗರೇಷನ್ ಅಂತಾರೆ ಇದಕ್ಕೆ ನೋಬಲ್ ಗ್ಯಾಸ್ ಪ್ರೀವಿಯಸ್ ನೋಬಲ್ ಗ್ಯಾಸ್ ಯೂಸ್ ಮಾಡೋದು ಮಾಡಿ ಅದ್ರ ಮುಂದೆ ಎಷ್ಟು ಇರ್ತದೆ ಅಷ್ಟೇ ಬರೆಯೋದು ಇದು ಎದಕ್ಕೆ ಯೂಸ್ ಆಗುತ್ತೆ ಹೇಳಿ ನಾವು ಈಗ ಅಟೋಮಿಕ್ ನಂಬರ್ 89 ಇದ್ರದ್ದು ಎಲೆಕ್ಟ್ರಾನಿಕ್ ಕಾನ್ಫಿಗರೇಷನ್ ಬರೀರಿ ಅಂದ್ರೆ ನೀವು 1s2 2s2 2p6 ಹಿಂಗೆ ಬರ್ಕೊಂತ ಹೋದ್ರೆ ಇಷ್ಟ ಆಗುತ್ತದೆ ಹೌದಲ್ಲ ಸೊ ಅದ್ರ ಪ್ರೀವಿಯಸ್ ನೋಬಲ್ ಗ್ಯಾಸ್ ರೆಡ್ ಆನ್ ರೆಡ್ ಆನ್ ಬರ್ದು ಅದ್ರ ಮುಂದಿನ ಇಷ್ಟು ಬಂದ್ಬಿಟ್ಟು ಮುಗಿದೋದು ಕರೆಕ್ಟ್ ಹಾಂ ಓಕೆ ಈಗ ಜಿಂಕ್ ಜಿಂಕ್ದು ಏನು ಹೇಳ್ಬೇಕು ಪಿರಿಯಡ್ ಬ್ಲಾಕ್ ಗ್ರೂಪ್ ಹೇಳ್ಬೇಕು ಜಿಂಕ್ ಅಟೋಮಿಕ್ ನಂಬರ್ 30 ಹಾಂ 18 2 20 20 10 30 ಇದು ಕರೆಕ್ಟ್ ಐತಿ ಇದ್ರದ್ದು ಏನೇನು ಹೇಳ್ಬೇಕು ನಾವು ಫಸ್ಟ್ ಪಿರಿಯಡ್ ಹೇಳ್ರಿ ಪಿರಿಯಡ್ 3 ಯಾಕ ಪಿರಿಯಡ್ ಅಂದ್ರೆ ಏನು ಓದ್ರಿ ನಮ್ಮ ಹಾಂ ಕರೆಕ್ಟ್ ನೋಡ್ರಿ ಕರೆಕ್ಟ್ ಕರೆಕ್ಟ್ ಸಿಂಕ್ರನೈಸೇಷನ್ ಇಲ್ಲ ನೀವು ಓದ್ರಿ ಹಾಂ ಕೂತಲ್ಲೇ ಓದ್ರಿ ಪ್ರಿನ್ಸಿಪಲ್ ಕ್ವಾಂಟಮ್ ನಂಬರ್ ಆಫ್ ವಾಟ್ ಸೆಲ್ ವ್ಯಾಲೆನ್ಸ್ ಸೆಲ್ ಅಂದ್ರ ಔಟರ್ ಮೋಸ್ಟ್ ಶೆಲ್ ಅಂದ್ರೆ ಮೂರನೇದು ನಾಲ್ಕನೇದು ಅಲ್ರಿ ಮೂರು ದೊಡ್ಡದು ನಾಲ್ಕು ದೊಡ್ಡದು ಏ ನೀವು ಹಿಂಗ್ ಕೇಳ್ಬೋದು ಏ ಇದು ಮೊದಲು ತುಂಬತೈತಿ ಇದು ಆಮೇಲೆ ತುಂಬತೈತಿ ಇದು ಔಟರ್ ಮೋಸ್ಟ್ ಶೆಲ್ ಅಲ್ಲ ಎನ್ ಎದ್ರದ್ದು ಜಾಸ್ತಿ ಇರ್ತೈತಿ ಅದು ಔಟರ್ ಮೋಸ್ಟ್ ಅಲ್ರಿ ಇದು ನಾಲ್ಕು ಇದು ಮೂರು 2 1 ಏನು ಇದು 3 ಇದು 4 4 3 2 1 ಏನು 3 4 2 1 4 3 2 1 ಹೌದಿಲ್ಲ ಸೊ ಔಟರ್ ಮೋಸ್ಟ್ ಶೆಲ್ ಯಾವುದು ನೋಡ್ರಿ ಅಲ್ಲಿ ನೀವು ಎಲೆಕ್ಟ್ರಾನಿಕ್ ಕಾನ್ಫಿಗರೇಷನ್ ಬರೀತಿರಲ್ಲ ಬರೆದ ಮೇಲೆ ಅಲ್ಲಿ ಅಗದಿ ದೊಡ್ಡ ನಂಬರ್ ನೋಡ್ಬೇಕು ಇದ್ರಾಗ 3 ದೊಡ್ಡದು 4 ದೊಡ್ಡದು ಸೊ ಅದು ಯಾವುದು ಔಟರ್ ಮೋಸ್ಟ್ ಶೆಲ್ ಅಥವಾ ವ್ಯಾಲೆನ್ಸ್ ಶೆಲ್ ಹೌದಿಲ್ಲ ಅದರದ್ದು ಪ್ರಿನ್ಸಿಪಲ್ ಕ್ವಾಂಟಮ್ ನಂಬರ್ ಏನು ಆ ನಂಬರ್ ಏನಿರ್ತದೆ ಅದ 4 ಸೊ ಜಿಂಕ್ ಬಿಲಾಂಗ್ಸ್ ಟು ವಿಚ್ ಪಿರಿಯಡ್ ಫೋರ್ತ್ ಪಿರಿಯಡ್ ನೆಕ್ಸ್ಟ್ ಅದ್ರ ಬ್ಲಾಕ್ ಹೇಳ್ ಲಾಸ್ಟ್ ಎಲೆಕ್ಟ್ರಾನ್ ಯಾವ ಆರ್ಬಿಟಲ್ ಹೊಂಟೈತಿ ಹಾಂ ಅಂದ್ರೆ ಡಿ ಹೊಂಟೈತೆ ಅಂದ್ರೆ ಯಾವ ಬ್ಲಾಕ್ ಡಿ ಬ್ಲಾಕ್ ಗ್ರೂಪ್ ಹೇಳಿ ಎಷ್ಟನೇ ಗ್ರೂಪಿಗೆ ಇದು ಹಚ್ಚಬೇಕು ಇದು ಹಚ್ಚಬೇಕಿಲ್ಲ ಹಾಂ ಹೇ ಹಚ್ಚರಿ 2 ಪ್ಲಸ್ ನಂಬರ್ ಆಫ್ ಎನ್ ಮೈನಸ್ 1 ಡಿ ಅಂದ್ರೆ ಇದು ಎನ್ ಮೈನಸ್ 1 ಡಿನೋ ಇದು ಎನ್ ಮೈನಸ್ 1 ಡಿನೋ ಇದು ಎನ್ ಈಸ್ ಈಕ್ವಲ್ಸ್ ಟು 4 ಅಂದ್ರೆ ಎನ್ ಮೈನಸ್ 1 ಇಸ್ 3 ಅಂದ್ರೆ ಹೀ ಇಸ್ ಸ್ಪೀಕಿಂಗ್ ಅಬೌಟ್ ದಿಸ್ ಥಿಂಗ್ ಸೊ ಎಷ್ಟು ಅದಾವ ಅದ್ರೊಳಗೆ ಡಿ ಎನ್ ಮೈನಸ್ 1 ಡಿ ಅಂದ್ರೆ 3d 3d ಒಳಗೆ ಎಷ್ಟು ಅದಾವ 2 ಪ್ಲಸ್ ಈಸ್ ಸೊ ದ ಗ್ರೂಪ್ ಆಫ್ ಜಿಂಕ್ ಈಸ್ ಇದು ಅರ್ಥ ಆತೋ ಏನು ಕನ್ಫ್ಯೂಸ್ ಆತ ಯಾರು ಕನ್ಫ್ಯೂಸ್ ಆತ ಹಾಂ ಇನ್ನೊಮ್ಮೆ ಹೇಳ್ತೀನಿ ಕೇಳ್ರು ಈಗ ನಾವು ಏನು ಮಾಡ್ಬೇಕು ನಿಮಗೆ ಕೇಳ್ತೀನಿ ಏನು ಮಾಡ್ಬೇಕು ನಾವು ಜಿಂಕ್ದು ಏನು ಹೇಳ್ಬೇಕು ಅಲ್ರಿ ಈಗ ನಾವು ಏನು ಹೇಳಿವಿ ಅದ್ರದ್ದು ಪಿರಿಯಡ್ ಹೇಳಿವಿ ಅದ್ರದ್ದು ಬ್ಲಾಕ್ ಹೇಳಿವಿ ಏನು ಉಳಿತು ಹಾಂ ಗ್ರೂಪ್ ಹೇಳ್ಬೇಕು ಈಗ ಡಿ ಬ್ಲಾಕ್ ಅಂತ ನಮ್ಗೆ ಆಲ್ರೆಡಿ ಗೊತ್ತಾಗಿದೆ ಗೊತ್ತಾಗಿದ್ದಿಲ್ಲ ಸೊ ಈ ಫಾರ್ಮುಲಾ ಹಚ್ಚಿರೋ ಇದು ಹಚ್ಚಿರೋ ಇದು ಹಚ್ಚಿರೋ ಇದನ್ನ ಹಚ್ಬೇಕು ಆಬ್ವಿಯಸ್ಲಿ ಹಾಂ ಸೊ ಏನೈತಿ ಇದು ಫಾರ್ಮುಲಾ 2 ಅಂದರೆ 2 ಬರೀತೀನಿ ಪ್ಲಸ್ ಏನು ಬರೀಬೇಕು ನಂಬರ್ ಆಫ್ ಎನ್ ಮೈನಸ್ 1 ಡಿ ಎನ್ ಮೈನಸ್ 1 ಡಿ ಅಂದರೆ 3d ಇದು ಯಾಕೆ ಎನ್ ಮೈನಸ್ 1 ಡಿ ಆಗುತ್ತೆ ಅಂದರೆ ಇದು ಎನ್ 4 ಮೈನಸ್ 1 ಇಸ್ 3 ಸೊ 3d ಬಗ್ಗೆ ಮಾತಾಡಕತ್ತೆ ನಾವು 3d ಒಳಗೆ ಎಷ್ಟು ಅದಾವು ಸೊ 2 + 10 ಅರ್ಥ ಆಯ್ತು ಯಾರ್ಯಾರಿಗೆ ಅರ್ಥ ಆಗಿಲ್ಲ ಅರ್ಥ ಆದ ಎಲ್ಲರಿಗೂ ಅರ್ಥ ಆಯ್ತದ ಹಾಂ ಓಕೆ
ಸೊ ಈ ಫಾರ್ಮುಲಾಸ್ ಯೂಸ್ ಆಗ್ತಾವು, ನೆನ್ಪಿಟ್ಕೋಬೇಕು. ಹೌದು, ನೆನ್ಪಿಟ್ಕೋಬೇಕು ಇವನ್ನ. ಆಮೇಲೆ ಜನರಲ್ ಔಟರ್ ಅವಂತೂ ಒಂದು ಮಾರ್ಕಿಂಗ್ ಸೀದಾ ಕೇಳ್ತಾರೆ ಬೋರ್ಡ್ ಎಕ್ಸಾಮ್ ಅಲ್ಲಿ, ಥಿಯರಿ ಎಕ್ಸಾಮ್. ವಾಟ್ ಇಸ್ ದ ಜನರಲ್ ಔಟರ್ ಎಲೆಕ್ಟ್ರಾನಿಕ್ ಕಾನ್ಫಿಗರೇಷನ್ ಆಫ್ ಡಿ ಬ್ಲಾಕ್? ಒನ್ ಮಾರ್ಕ್ ಕ್ವಶನ್ ಆಫ್ ಎಫ್ ಬ್ಲಾಕ್, ಆಫ್ ಎಸ್, ಆಫ್ ಎಫ್ ಬ್ಲಾಕ್, ಆಫ್ ಪಿ ಬ್ಲಾಕ್, ಹಿಂಗೆ ಒಂದೊಂದು ಮಾರ್ಕ್ ಕೇಳ್ತಾರೆ. ಅವೆಲ್ಲ ನಿಮ್ಮನ್ನು ನೆನ್ಪಿಟ್ಕೋಬೇಕು. ನೆನ್ಪಿಟ್ಕೊತೀರಿ? ಹಾಂ, ಓಕೆ. ಮುಂದೇನು? ಓಕೆ, ಒಂದು ನಿಮ್ಗೆ ಮ್ಯಾಚ್ ದ ಫಾಲೋಯಿಂಗ್ ಮಾಡೋಣ್ರಿ. ಸರ್, ನಾವು ಇಂಗ್ಲೀಷ್ ಕಲಿಯತ್ತಿಲ್ರಿ, ಟೆಂತ್ದು ಕೆಮಿಸ್ಟ್ರಿ ಇತ್ತು. ಕೆಮಿಸ್ಟ್ರಿ ಒಳಗೆ ಒಂದು ಮ್ಯಾಥ್ಸ್ ಫಾಲೋಂಗ್ ಐತೆ, ಬರ್ಕೋರಿ ಹೇಳ್ತೀವಿ. ಇದೆಲ್ಲ ನಿಮ್ಗೆ ಅರ್ಥ ಆಗಿದೆ, ಇಷ್ಟೊತ್ತನ ಹೇಳಿದ್ದು ಅರ್ಥ ಆಗಿದ್ರೆ ಯು ಶುಡ್ ಬಿ ಏಬಲ್ ಟು ಸಾಲ್ವ್ ದಿಸ್. ಮ್ಯಾಚ್ ದ ಫಾಲೋಯಿಂಗ್, ಇದನ್ನ ರಬ್ ಮಾಡಿ ಬರ್ಕೊಂಡಿರಿ. ಎಲ್ಲರೂ ಬರ್ಕೊಂಡಿರಿದ? ನೋ. ಇದನ್ನ ಬರ್ಕೊಳಕ್ ಟೈಮ್ ಕೊಟ್ಟಿವೇನ್ರಿ ನನ್ಗೆ? ಏ, ಯಾವಾಗ ಬರ್ಸಿನಲ್ರಿ, ಟಿಕೆಟ್ ಮಾಡಿಲ್ರಿ ನಾನು. ಈಗ ಬರ್ಬೋದ? ಹಾ, ತಗೋ. ಮ್ಯಾಚ್ ದ ಫಾಲೋಯಿಂಗ್ ಎರಡು ಕಾಲಮ್ ಮಾಡ್ರಿ. ಆಬ್ವಿಯಸ್ಲಿ ಮ್ಯಾಚ್ ದ ಫಾಲೋಯಿಂಗ್ ಅಂದ್ರೆ ಎರಡು ಕಾಲಮ್. 1s2 2s2 2p6 3s2. ಈ ಕಡೆ ಹ್ಯಾಲೋಜನ್ 1s2 2s2 2p5. ನೋಬಲ್ ಗ್ಯಾಸ್ ಎಲಿಮೆಂಟ್. ಥರ್ಡ್ ಒನ್ 1s2 2s2 2p6 3s2 3p2. an alkaline earth element. Fourth one, 1s2 2s2 2p6 3s2 3p6. Group 14 element. Fifth, 1s2 2s2 2p6 3s2 3p6. 3d2 4s2. A transition metal. Sixth, 1s2 2s2 2p3. Group 15 element. Match the following. You have 1 minute. Okay, 2 minutes. Sorry, Baka. ಹಾಂ, 1s2 2s2 2p6 3s2. ಎರಡು ಎರಡು ನಾಲ್ಕು ಹತ್ತು, ನಾಲ್ಕು ಹತ್ತು ಹನ್ನೆರಡು, ನಾಲ್ಕು ಆರು. ಹಾಂ, ಕೇಳಿದ್ರು ತಪ್ಪು ಕೇಳ, ನಮಗೆ ಭಯ, ಸಾರಿ. ನಾಲ್ಕು ಆರು ಹತ್ತು ಎರಡು ಅಂದರೆ ಮ್ಯಾಗ್ನೀಷಿಯಂ. ಮ್ಯಾಗ್ನೀಷಿಯಂ ಬಿಲಾಂಗ್ಸ್ ಟು ಗ್ರೂಪ್ 2 ಅಂದ್ರೆ an alkaline earth element. So idu 1s2 2s2 2p5. Erdu erdu naaku aidu fluorine halogen. Oh, halogen. Fluorine is a halogen. Fluorine, chlorine, bromine, iodine, astatine. Group 17. Yes sir. Neenu discuss maadivilla? Yes sir. Ah, idu ಎರಡು ಎರಡು ನಾಲ್ಕು ನಾಲ್ಕು ಆರು ಹತ್ತು ಹನ್ನೆರಡು ಹದಿನಾಲ್ಕು
14 ಅಂದ್ರೆ ಸಿಲಿಕಾನ್. ಸಿಲಿಕಾನ್ ಇಸ್ ಅ ಗ್ರೂಪ್ 14 ಎಲಿಮೆಂಟ್. 1:2:4 10 12 18 ಅರ್ಗಾನ್. ಅರ್ಗಾನ್ ಇಸ್ ಅ ನೋಬಲ್ ಗ್ಯಾಸ್. ನೆಕ್ಸ್ಟ್ 1:2:2 2:2 3:3 3:4 ಮೊದಲು ತುಂಬುದು 4S ಆದ್ರೆ 3D ಬದಲ ನೋಡ್ರಿ ಇಲ್ಲಿ ಮೊದ್ಲ. ಹಾ ತಪ್ಪೇನಿಲ್ಲದು, ಆದ್ರೆ ನಿಮ್ಗೆ ಅರ್ಥ ಆಗ್ಬೇಕು. ಮೊದ್ಲು ಯಾವ್ದು ತುಂಬುತ್ತ? 4S ಆಮೇಲೆ 3D. ಇದು ಕರೆಕ್ಟ್ ಸೆಟ್ ಮಾಡಿದ್ದೈತಿ. ಟ್ರಾನ್ಸಿಷನ್ ಮೆಟಲ್ ಅಂದ್ರೆ ಡಿ ಬ್ಲಾಕ್ ಮೆಟಲ್ ಅಂದ್ರೆ ಎಷ್ಟು ಅಂದ್ರೆ ಯಾವುದು? 4, 6, 10, 12, 18, 20, 22 ಅಂದ್ರೆ ಟಿಟ್ಯಾನಿಯಂ. ಹೌದಲ್ಲ ಅಂದ್ರೆ ಡಿ ಬ್ಲಾಕ್ ಅಂದ್ರೆ ಅದು ಡಿ ಬ್ಲಾಕ್ ಅಂದ್ರೆ ಟ್ರಾನ್ಸಿಷನ್ ಎಲಿಮೆಂಟ್ ಅಥವಾ ಟ್ರಾನ್ಸಿಷನ್ ಮೆಟಲ್. ಲಾಸ್ಟ್ ಒನ್ 4, 3, 7 ನೈಟ್ರೋಜನ್ ಈಸ್ ಅ ಗ್ರೂಪ್ 15 ಎಲಿಮೆಂಟ್. ಲಾಸ್ಟ್ ಎರಡು ಸೆಟ್ ಇದ್ವು. ಅರ್ಥ ಆದ? ಓಕೆ. ಇವತ್ತಿನ ಏನು ಡಿಸ್ಕಸ್ ಮಾಡಿವೆಲ್ಲ ಅರ್ಥ ಆಯ್ತು?